ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಚೊಚ್ಚಲ ಸಭೆ ಇತ್ತೀಚೆಗೆ ಜರುಗಿತು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಕಚೇರಿ ದಿನಗೂಲಿ ಸಿಬ್ಬಂದಿಯವರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಕಳೆದ ಒಂದು ವರ್ಷದಿಂದ ಸಂಬಳ ಮಂಜೂರಾಗಿಲ್ಲದ ವಿಷಯ ಸಭೆಯಲ್ಲಿ ಭಾರೀ ಸಂಚಲನ ಮೂಡಿಸಿ ಗಂಭೀರ ಚರ್ಚೆಗೆ ಕಾರಣವಾಯಿತು. ಲಾಕ್ಡೌನ್ನಿಂದಾಗಿ ತಮ್ಮ ಜೀವನ ತುಂಬಾ ಗಂಭೀರ ಸ್ಥಿತಿಯಲ್ಲಿದೆ. ಈ ಸ್ಥಿತಿಯಲ್ಲಿಯೇ ತಮ್ಮ ಒಂದು ವರ್ಷದ ಸಂಬಳ ಮಂಜೂರಾಗಿಲ್ಲ. ಇದರಿಂದ ಬದುಕು ಮತ್ತಷ್ಟು ಶೋಚನೀಯ ಸ್ಥಿತಿಗೆ ನೂಕಲ್ಪಟ್ಟಿದೆ ಎಂದು ಸಭೆಯಲ್ಲಿ ಅವರು ತಮ್ಮ ಅಳಲನ್ನು ತೋಡಿಕೊಂಡರು. ಶೀಘ್ರವೇ ಬಾಕಿ ಸಂಬಳ ಮಂಜೂರಾತಿ ಮಾಡುವಂತೆ ಕ್ರಮಕ್ಕಾಗಿ ಸಭೆಯಲ್ಲಿ ಕೋರಿದರು. ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಜಿಲ್ಲಾಡಳಿತದಿಂದ ಇನ್ನೂ ಮಂಜೂರಾಗಿಲ್ಲ ಎಂದು ಹಾರಿಕೆ ಉತ್ತರ ನೀಡಿದರು. ಇವರ ತಾತ್ಕಾಲಿಕ ಸೇವಾವಧಿ ಮುಗಿಯುತ್ತಲಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಾಲಿ ದಿನಗೂಲಿ ಸಿಬ್ಬಂದಿಯನ್ನು ಬದಲಾಯಿಸಲಾಗುವುದು ಎಂದು ಮುಖ್ಯಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು. ಇನ್ನು ಸದಸ್ಯ ಕಾಲ್ಚಿಟ್ಟಿ ಈಶಪ್ಪ ಮಾತನಾಡಿ, ದಿನಗೂಲಿ ನೌಕರ ಸಿಬ್ಬಂದಿಗೆ ಸಕಾಲಕ್ಕೆ ಸಂಬಳ ಮಂಜೂರು ಮಾಡಬೇಕು ಹಾಗೂ ಅವರನ್ನೇ ಸೇವೆಯಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಅದು ಅವ್ರು ನೋಡಿ ಎಷ್ಟು ಜನ ಬೇಕಂತ ಅವ್ರು ಇದೆ ಅಲ್ಲಿ ಅಲ್ಲಿ ಬಂದ್ರು ಬಂದ್ರು.